ಮಾಧ್ಯಮಗಳ ಕಣ್ತಪ್ಪಿಸಲು ರೂಟ್ ಬದಲಿಸಿದ್ದಾರೆ ಪೊಲೀಸರು. ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಕಾರಾಗೃಹಕ್ಕೆ ಸ್ಥಳಾಂತರ ಮಾಡುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳ ಕಣ್ತಪ್ಪಿಸೋದಕ್ಕೆ ಮುಂದಾಗಿದ್ರು. ರೂಟ್ ಮ್ಯಾಪ್ ಅನ್ನು ಕೂಡ ಬದಲಿಸಿದ್ದಾರೆ ಪೊಲೀಸರು. ಅಂದ್ರೆ ನಾರ್ಮಲ್ ಆಗಿ ಬಳ್ಳಾರಿಗೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಯಾವ ಕಡೆ ಹೋಗ್ಬೇಕು ಆ ರೂಟ್ ನಲ್ಲಿ ಹೋಗ್ತಾ ಇಲ್ಲ, ಮಾರ್ಗ ಬದಲಾವಣೆ ಮಾಡಿದ್ದಾರೆ. ದರ್ಶನ್ ಅನ್ನ ಬೇರೆ ರೂಟ್ ನಲ್ಲಿ ಕರೆದೊಯ್ತಾ ಇದ್ದಾರೆ. ಖಾಕಿ ಪರಪ್ಪನ ಅಗ್ರಹಾರ, ಸಿಲ್ಕ್ ಬೋರ್ಡ್, ಮೆಕ್ರಿ ಸರ್ಕಲ್, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಪೆನುಗೊಂಡ, ಅನಂತಪುರ ಮಾರ್ಗ ಮೂಲಕ ಅವರನ್ನ ಬಳ್ಳಾರಿಗೆ ಕರೆದೊಯ್ಯಲಾಗ್ತಾ ಇದೆ. ಅನಂತಪುರ ಮೂಲಕವಾಗಿ ಬಳ್ಳಾರಿಗೆ ತೆರಳುತ್ತಾ ಇದ್ದಾರೆ ಪೊಲೀಸರು. ಬಳ್ಳಾರಿ ಜೈಲಿನಲ್ಲಿ ಜಗ್ಗುದಾದ ಮುದ್ದೆ ಮುರಿತಾರೆ. ಇಷ್ಟು ದಿನ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ರು ಅಂತ ಎಲ್ಲರೂ ಅಂದ್ಕೊಂಡಿದ್ವಿ. ಆದರೆ ಅವರು ಸಾಕಷ್ಟು ರಾಜಾತಿಥ್ಯ ಅವರಿಗೆ ಸಿಗ್ತಾ ಇತ್ತು. ಈಗ ನಿಜವಾಗ್ಲೂ ಅವರು ಮುದ್ದೆ ಮುರಿಬೇಕಾದಂತಹ ಪರಿಸ್ಥಿತಿ, ಯಾಕಂದ್ರೆ ಬಳ್ಳಾರಿ ಕಾರಾಗೃಹದಲ್ಲಿ ಆ ರೀತಿಯ ವ್ಯವಸ್ಥೆ ಇರೋದಿಲ್ಲ. ಅಂದ್ರೆ ಅವರಿಗೆ ಬೇಕಾದಂತಹ ರೀತಿಯಲ್ಲಿ ಇರುವಂತಹ ವ್ಯವಸ್ಥೆ ಬಳ್ಳಾರಿ ಕಾರಾಗೃಹದಲ್ಲಿ ಇಲ್ಲ. ಹಾಗಾಗಿ ಅವರು ಮುದ್ದೆ ಮುರಿಲೇಬೇಕು. ದರ್ಶನ್ ಅವರು ಇಷ್ಟು ದಿನ 69 ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿದ್ದಂತಹ ದಾಸ ಈಗ ಬಳ್ಳಾರಿ ಕಾರಾಗೃಹಕ್ಕೆ ಸ್ಥಳಾಂತರ ಆಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಳ್ಳಾರಿ ಕಾರಾಗೃಹ ತಲುಪಲಿದ್ದಾರೆ ನಟ ದರ್ಶನ್ ಅವರು. ಅಲ್ಲಿ ಕೂಡ ತಯಾರಿಗಳಾಗಿದೆ. ಅವರಿಗೆ ಯಾವ ಸೆಲ್ ಕೊಡಬೇಕು, ಜೊತೆಗೆ ಆ ಸೆಲ್ನಲ್ಲಿ ಯಾವ ರೀತಿ ಭದ್ರತೆ, ಜೊತೆಗೆ ಅವರಿಗೆ 24 ಗಂಟೆಗಳ ಕಾಲ ನಿಗಾ ವಹಿಸ್ಬೇಕು, ಅಂದರೆ ಯಾವುದೇ ಸೌಲಭ್ಯಗಳು ಜೈಲಿನಲ್ಲಿ ಯಾವ ರೀತಿ ಸೌಲಭ್ಯಗಳು ಸಿಗಬೇಕು ಆ ಸೌಲಭ್ಯಗಳು ಸಿಗುತ್ತೆ ಹೊರತು ಅವರಿಗೆ ಬೇಕಾದಂತಹ ರೀತಿಯಲ್ಲಿ ಸೌಲಭ್ಯಗಳು ಸಿಗುವಂತಹ ವ್ಯವಸ್ಥೆ ಅಲ್ಲಿಲ್ಲ. ಆ ನಿಟ್ಟಿನಲ್ಲಿ ಅಲ್ಲಿ ಜೈಲಾಧಿಕಾರಿಗಳು ನಿಗಾ ವಹಿಸ್ತಾರೆ. ಯಾವುದೇ ಪ್ರಭಾವಿಯಾಗಿರಲಿ ಅಥವಾ ಸಾಮಾನ್ಯ ಖೈದಿಯಾಗಿರಲಿ, ಯಾರೇ ಆದರೂ ಕೂಡ ಆರೋಪಿಯಾಗಿರಲಿ, ಎಲ್ಲರೂ ಕೂಡ ಒಂದೇ ಆ ರೀತಿಯಾಗಿ ಅವರಿಗೆ ಎಲ್ಲ ಆರೋಪಿಗಳನ್ನು ಒಂದೇ ರೀತಿಯಾಗಿ ಅಲ್ಲಿ ನೋಡಿಕೊಳ್ಳಲಾಗುತ್ತೆ. ಹಾಗಾಗಿ ನಟ ದರ್ಶನ್ ಅವರು ಕೊಲೆ ಆರೋಪಿ, ಹೀಗಾಗಿ ಅಲ್ಲಿರುವಂತಹ ಆರೋಪಿಗಳು ಯಾರ್ಯಾರಿದ್ದಾರೆ ಅದೇ ರೀತಿಯಾಗಿ ಕೂಡ ಅವರು ಇರಬೇಕಾಗತ್ತೆ. ಇನ್ನು ಒಬ್ಬೊಬ್ಬ ಆರೋಪಿಗಳು ಒಂದೊಂದು ಜೈಲಿಗೆ ಸ್ಥಳಾಂತರ ಆಗಲಿದ್ದಾರೆ. ನಟ ದರ್ಶನ್ ಸಹಚರರು ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಆಗ್ತಾರೆ. ಇವತ್ತು ಅವರನ್ನು ಕೂಡ ಶಿಫ್ಟ್ ಮಾಡಲಾಗುತ್ತೆ. A14 ಪ್ರದೋಷ್ ಬೆಳಗಾವಿಗೆ, A11 ನಾಗರಾಜ್ ಕಲಬುರಗಿಗೆ, ಹಾಗೆ A10 ವಿನಯ್ ವಿಜಯಪುರಕ್ಕೆ, A9 ಧನರಾಜ್ ಧಾರವಾಡ ಜೈಲಿಗೆ, A12 ಲಕ್ಷ್ಮಣ್ ಹಾಗೂ A6 ಜಗದೀಶ್ ಶಿವಮೊಗ್ಗ ಜೈಲಿಗೆ ಅವರನ್ನು ಸ್ಥಳಾಂತರ ಮಾಡಲಾಗುತ್ತೆ. ಪವನ್, ರಾಘವೇಂದ್ರ, ನಂದೀಶ್ ಇವರನ್ನ ಮೈಸೂರು ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಇನ್ನುಳಿದಂತೆ A1 ಪವಿತ್ರ ಗೌಡ, ಅನುಕುಮಾರ್ ಹಾಗೂ ದೀಪಕ್ ಪರಪ್ಪನ ಅಗ್ರಹಾರದಲ್ಲೇ ಮುಂದುವರಿತಾರೆ. ಅದೇ ಜೈಲಿನಲ್ಲಿ ಇರ್ತಾರೆ ಇವರು ಮೂರು ಜನರನ್ನ. ಈಗಾಗಲೇ ತುಮಕೂರು ಜೈಲಿನಲ್ಲಿ ಕಾರ್ತಿಕ್ ಹಾಗೂ ರವಿ ಇದ್ದಾರೆ. ನಿಖಿಲ್ ಕೇಶವಮೂರ್ತಿಗೆ ತುಮಕೂರು ಜೈಲೇ ಗತಿ. ಅಂದರೆ ಇವರನ್ನ ಈಗಾಗಲೇ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಈ ಹಿಂದೆನೆ, ಅವರು ಅದೇ ಜೈಲಿನಲ್ಲಿ ಮುಂದುವರಿತಾರೆ. ಜೊತೆಗೆ ಇನ್ನು ಮೂವರು, A1 ಪವಿತ್ರ ಗೌಡ ಸೇರಿದಂತೆ ಇನ್ನಿಬ್ಬರು ಆರೋಪಿಗಳು ಪರಪ್ಪನ ಅಗ್ರಹಾರದಲ್ಲೇ ಮುಂದುವರಿತಾರೆ. ಇನ್ನುಳಿದಂತೆ ಎಲ್ಲ ಆರೋಪಿಗಳನ್ನು ಬೇರೆ ಬೇರೆ ಧಾರವಾಡ, ಈ ರೀತಿ ವಿಜಯಪುರಕ್ಕೆ, ಈ ಬೇರೆ ಬೇರೆ ಜೈಲುಗಳಿಗೆ ಅವರನ್ನು ಶಿಫ್ಟ್ ಮಾಡ್ತಾರೆ. ಅಂದರೆ ಇಲ್ಲಿ ಗಮನಿಸಬೇಕು, ಮೊದಲೇ ಇವರನ್ನು ಒಟ್ಟಿಗೆ ಇರೋದಕ್ಕೆ ಬಿಡಬಾರ್ದು ಅಂತ ಕೇಳಿಬಂದಿತ್ತು, ಚರ್ಚೆಗಳು ಆಗ್ತಾ ಇತ್ತು. ಅಂದರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಈ ಮುಂಚೆನೆ, ಅಂದರೆ ದರ್ಶನ್ ಅವರನ್ನು ಅಥವಾ ಇತರೆ ಆರೋಪಿಗಳನ್ನು ಯಾವಾಗ ಜೈಲಿಗೆ ಅಥವಾ ನ್ಯಾಯಾಂಗ ಬಂಧನ ಅವರಿಗೆ ವಿಧಿಸಲಾಯಿತು ಆವಾಗಲೇ ಅವರನ್ನು ಬೇರೆ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಿ ಅನ್ನುವಂತಹ ಒಂದು ಚರ್ಚೆಗಳು ಬಂತು. ಆದರೆ ಈಗ ಇಷ್ಟೆಲ್ಲ ಸೌಲಭ್ಯ ಸಿಕ್ಕ ನಂತರದಲ್ಲಿ ಕೋರ್ಟ್ ಆದೇಶ ಕೊಟ್ಟ ಬೆನ್ನಲ್ಲೇ ಈಗ ಅವರನ್ನು ಬೇರೆ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ಸೆಲ್ನಲ್ಲಿ ಅಥವಾ ಒಂದೊಂದು ಜೈಲಿನಲ್ಲಿ ಇರಬೇಕು. ಅಂದರೆ ಅವರು ಈಗ ಇನ್ನೂ ಭೇಟಿಯಾಗುವುದಕ್ಕೂ ಕೂಡ ಸಾಧ್ಯ ಆಗುವುದಿಲ್ಲ. ಒಂದೇ ಜೈಲು ಅಂತಂದಾಗ ಅಥವಾ ಊಟದ ಸಂದರ್ಭವೋ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಮುಖಾಮುಖಿ ಆಗ್ತಾಯಿದ್ರು. ಆದರೆ ಈಗ